टीवी वन न्यूज स्पॉन्सर्ड बाय आरस का मडिकेरी टॉप गर्ल जमजम बीएम रोड कुशाल नगर कर्नाटक वोक्सवैगन शोरूम मडिकेरी वोक्सवैगन दस ऑटो आरती रेडियो हाउस मडिकेरी गोरिगप्पा मुलिया ज्वेल्स ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್ ಶ್ರೀದೇವಿ ಅರ್ಥ್ ಮೂವರ್ಸ್ ಮಡಿಕೇರಿ ಹೋಟೆಲ್ ಅಮೆಜಾನ್ ಇಲ್ವಾಲ್ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್ ಪ್ರತಿಧ್ವನಿಸಿದ ಮರಳು ಜಲ್ಲಿ ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತಾರೀಕು 25ರವರೆಗೆ ಗಡುವು. ತದನಂತರ ಕಾನೂನು ಭಂಗ ಹೋರಾಟಕ್ಕೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಣಯ. ಕುಶಾಲನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಐತಿಹಾಸಿಕ ಗಣಪತಿ ರಥೋತ್ಸವ. ಐತಿಹಾಸಿಕ ರಥೋತ್ಸವಕ್ಕೆ ಶೃಂಗಾರಗೊಂಡ ನಗರ. ಸಹಸ್ರಾರು ಭಕ್ತರು ಸಾಕ್ಷೀಕರಿಸಿದ ದೇವತಾ ಕಾರ್ಯ. ಡೀಸೆಲ್ ದರ ಇಳಿದರೂ ಬಸ್ ಟಿಕೆಟ್ ದರ ಇಳಿಸದ ಕೆಎಸ್ಆರ್ಟಿಸಿ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ತಡೆದು ಮಡಿಕೇರಿ ವಿರಾಜಪೇಟೆಯಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ಆಡಳಿತ ಖಂಡಿಸಿ ಬಿಜೆಪಿ ನಾಯಕರು. ಬಿಜೆಪಿ ಹೇಳಿಕೆಗೆ ಕಾಂಗ್ರೆಸ್ ತಿರುಗೇಟು. ಜನರಿಗೆ ತಪ್ಪು ಸಂದೇಶ ರವಾನಿಸುವಲ್ಲಿ ನಿಸೀಮರು. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಮಂಜುನಾಥ್ ಕುಮಾರ್ ಲೇವಡಿ. ಮೋದಿ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಿದ ವಾಹನ ಜಾಥಾ. ವಿರಾಜಪೇಟೆ ಬಿಜೆಪಿ ಯುವ ಮೋರ್ಚಾದಿಂದ ನೂತನ ಪ್ರಯೋಗ. ಹಲೋ, ಟಿವಿ ಒನ್ ನ್ಯೂಸ್ಗೆ ಸ್ವಾಗತ. ನಾನ್ ಚರಿಷ್ಮಾ. ಮರಳು ಸಮಸ್ಯೆ ಪರಿಹರಿಸಲು ತಾರೀಕು 25ರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿ ತದನಂತರ ಕಾನೂನು ಭಂಗ ಹೋರಾಟ ನಡೆಸಲು ಮಡಿಕೇರಿಯಲ್ಲಿ ನಡೆದ ಸರ್ವಪಕ್ಷಗಳ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಯಿತು. ತಾರೀಕು 16ರಂದು ಕೊಡಗಿಗೆ ಆಗಮಿಸಲಿರುವ ಗೃಹ ಸಚಿವ ಜಾರ್ಜ್ ಅವರೊಂದಿಗೆ ಚರ್ಚಿಸಿ ಸರ್ವಪಕ್ಷ ಸಭೆಯ ನಿರ್ಣಯ ಮತ್ತು ಸಮಸ್ಯೆ ಪರಿಹಾರಕ್ಕೆ ಮನವಿ ಮಾಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಕೊಡಗು ಜಿಲ್ಲೆಯಲ್ಲಿ ತಲೆದೋರಿರುವ ಮರಳು ಮತ್ತು ಜಲ್ಲಿ ಸಮಸ್ಯೆ ಪರಿಹಾರಕ್ಕೆ ತಾರೀಕು 25ರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಲಾಗಿದ್ದು ಸಮಸ್ಯೆ ಪರಿಹಾರವಾಗದಿದ್ದರೆ ಕಾನೂನು ಭಂಗ ಹೋರಾಟ ನಡೆಸಲು ಮಡಿಕೇರಿಯಲ್ಲಿ ನಡೆದ ಸರ್ವಪಕ್ಷ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಮಡಿಕೇರಿಯ ಕಾಫಿಕೃಪಾ ಸಭಾಂಗಣದಲ್ಲಿ ಶಾಸಕದ್ವಯರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮತ್ತು ಸಿಪಿಐಎಂ ಪಕ್ಷದ ಪ್ರಮುಖರು ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸಿ ಹೋರಾಟ ನಡೆಸಲು ಪಕ್ಷಭೇದವಿಲ್ಲದೆ ಬೆಂಬಲ ನೀಡುವುದಾಗಿ ಘೋಷಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರಂಜನ್, ಕೊಡಗು ಜಿಲ್ಲೆಯ ಮರಳು ಮತ್ತು ಜಲ್ಲಿ ಬಳಸಲು ತೊಡಕು ಉಂಟಾಗಿದೆ. ಈ ಸಮಸ್ಯೆ ತಲೆದೋರಲು ಅಧಿಕಾರಿಗಳು ಮೂಲ ಕಾರಣರಾಗಿದ್ದಾರೆ. ಪೊಲೀಸ್ ಇಲಾಖೆ ಹಣ ಪಡೆದು ಅಕ್ರಮ ಮರಳು ಸಾಗಾಟಕ್ಕೆ ಅವಕಾಶ ಕಲ್ಪಿಸುತ್ತಿದ್ದಾರೆ. ಸರ್ಕಾರಕ್ಕೆ ತಾರೀಕು 25ರವರೆಗೆ ಗಡುವು ನೀಡಿ ತದನಂತರ ಸಾಮೂಹಿಕವಾಗಿ ಮರಳು ಜಲ್ಲಿ ಸಾಗಿಸುವ ಮೂಲಕ ಕಾನೂನು ಭಂಗ ಚಳವಳಿ ನಡೆಸುವ ಎಂದು ಸಲಹೆ ನೀಡಿದರು. ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕಾಗಿದೆ, ಸರ್ಕಾರದ ಬಿಲ್ಡಿಂಗ್ ಆಗಬೇಕಾಗಿದೆ, ಜನರು ಸಾರ್ವಜನಿಕರು ಮನೆಯನ್ನು ಕಟ್ಟಬೇಕಾಗಿದೆ. ಆ ರೀತಿ ಎಲ್ಲ ವ್ಯವಸ್ಥೆ ಕೂಡ ಇವತ್ತು ಮರಳಿನ ಅತ್ಯವಶ್ಯ ಇದೆ. ಅದ್ರ ಜೊತೆ ಕಲ್ಲು ಕೂಡ ಅಷ್ಟೇ. ಇವತ್ತು ನಾವು ಹಾಸನದಿಂದ ಕಲ್ಲು ತರುವಂತ ಪರಿಸ್ಥಿತಿ ಆಗಿದೆ, ಕೆಲವು ಮಂಗಳೂರಿಂದ ಮರಳು ತರುವಂತ ಪರಿಸ್ಥಿತಿ ಆಗಿದೆ. ಅದ್ರ ಜೊತೆಗೆ ಬೇರೆ ಜಿಲ್ಲೆಯಿಂದಲೂ ಕೂಡ ನಾವು ಜಲ್ಲಿಯನ್ನು ತರುವಂತ ವ್ಯವಸ್ಥೆ ಆಗಿದೆ. ಕೆಲವು ಸಂದರ್ಭ ಕೇರಳದ ಕೂಡ ಜಲ್ಲಿ ತರುವಂತ ವ್ಯವಸ್ಥೆ ಕೂಡ ಆಗಿದೆ. ಕಳೆದ ಸಾರಿ ಎಂದು ಕೇರಳದಿಂದ ತಂದಿರೋದು ಪೂರ್ತಿ ಜಲ್ಲಿ. ಈ ರೀತಿ ಆದರೆ ನಾವು ಹೇಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ? ಮತ್ತೆ ಕೆಲವೊಂದು ಅಧಿಕಾರಿಗಳು 10 ರೋಡ್ ಇಲ್ಲಿ ಹಾಕ್ಬಿಡಿ, ನನ್ನ SP ಕಾಂಗ್ರೆಸ್ಗೆ 2 ರೋಡ್ ಹಾಕಿದ್ದಳದ್ದು ಕೂಡ ನಡೀತದೆ. ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KM ಲೋಕೇಶ್ ಮಾತನಾಡಿ, ಸರ್ಕಾರಕ್ಕೆ ಸಮಸ್ಯೆ ಪರಿಹಾರಕ್ಕೆ ಗಡುವು ನೀಡೋಣ. ಕೊಡಗಿನ ಜನತೆಗೆ ಸಮಸ್ಯೆಯಾದರೆ ಜನಪರವಾಗಿ ನಿಂತು ಹೋರಾಡೋಣ. ಕೊಡ್ಲಿಪೇಟೆಯ ಮರಳು ನಿಕ್ಷೇಪ ಕೊಡಗಿನ ಕಾಮಗಾರಿಗಳಿಗೆ ಬಳಕೆಯಾಗದೆ ಬೆಂಗಳೂರು ತಲುಪುತ್ತಿದೆ. ಆದ್ದರಿಂದಲೇ ಮರಳಿನ ಅಭಾವ ತಲೆದೋರಿದೆ. ಮೊದಲು ಅದನ್ನು ತಡೆಯಬೇಕೆಂದು ಸಲಹೆ ನೀಡಿದರು. ಒಂದು ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿ ತೆರವುಗೊಳಿಸಬೇಕು ಅನ್ನೋ ಸಮೇತ ನೇರವಾಗಿ ನಾವು ಹೋರಾಟ ಮಾಡಿದ್ವಿ. ಆಮೇಲೆ ಅದರ ಮೇಲೆ ನಮಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಸರ್ಕಾರ ನಮ್ಮ ಇದ್ರಿಂದ ನಾವು ಉಸ್ತುವಾರಿ ಸಚಿವರ ಗಮನ ತರದೆ ನಾವು ಯಾವುದೇ ಹೋರಾಟಕ್ಕಾಗಲಿ ನಾವು ನಮ್ಮ ಕೈ ಜೋಡಿಸಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ಒಂದು ಸಮಯವನ್ನು ಕೊಡಿ. ನಾನು ಕೇಳೋದಷ್ಟೇ, ನಿಮ್ಮಲ್ಲಿ ಎಲ್ಲರತ್ರ ನಾನು ಇವತ್ತು ಸೇರಿದಂಥ ನಾಯಕರುಗಳಲ್ಲಿ ಮನವಿ ಮಾಡೋದಷ್ಟೇ, ಒಂದು ಸಮಯವನ್ನು ನಿಗದಿ ಮಾಡಿ. ಅದು ಸರ್ಕಾರ ಯಾವುದೇ ಇರ್ಬೋದು,
ಒಂದು 15 ದಿನ 20 ದಿನ ಒಂದು ಗಡುವನ್ನು ಕೊಡಿ 30 ತಾರೀಕು ಅದರೊಳಗಡೆ ನಮಗೆ ಅಲ್ಲ ಅದರೊಳಗಡೆ ನಮಗೆ ಮರಳು ಯಾವುದು ಕೊಡಲಿಲ್ಲ ಜಲ್ಲಿ ಕೊಡಲಿಲ್ಲ ಅಂದ್ರೆ ಆ ಕಾರಣ ಪ್ರಕಾರ ಏನು ಹೋರಾಟ ಮಾಡಕ್ಕೂ ನಾವು ನಮ್ಮ ಪಾರ್ಟಿಯಿಂದ ಪಾರ್ಟಿ ವಿಚಾರನೆ ಬರೋದಿಲ್ಲ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜೆಡಿಎಸ್ ಮುಖಂಡ ವಿಎಂ ವಿಜಯ್ ಮಾತನಾಡಿ ಅರಣ್ಯ ಇಲಾಖೆ ನೀತಿಯಿಂದ ಗಣಿಗಾರಿಕೆ ಲೈಸೆನ್ಸ್ ನವೀಕರಣವಾಗ್ತಿಲ್ಲ ಡೀಮ್ಡ್ ಫಾರೆಸ್ಟ್ ಹೆಸರಿನಲ್ಲಿ ಕೊಡಗಿನ ಬಹುತೇಕ ಕಲ್ಲು ಗಣಿಗಳನ್ನು ಮುಚ್ಚಲಾಗಿದೆ ಕೊಡಗು ಜಿಲ್ಲೆ ಆಕ್ಸಿಜನ್ ಉತ್ಪಾದನಾ ಘಟಕವಾಗಿ ಮಾರ್ಪಡಿಸಲು ಅರಣ್ಯ ಇಲಾಖೆ ಸಂಚು ನಡೆಸಿದೆ ಮರಳು ಕಲ್ಲು ಗಣಿಗಾರಿಕೆ ವಿರುದ್ಧ ಪ್ರತಿಯೊಬ್ಬರೂ ಕಾನೂನು ಹೋರಾಟಕ್ಕೆ ಸಿದ್ಧರಾಗಬೇಕೆಂದು ವಿಜಯ್ ಸಲಹೆ ನೀಡಿದರು ಮುಂದುವರಿದರೆ ಈಗ ಡಿಸಿ ಅವರನ್ನು ಮೊನ್ನೆ ನಾವು ಕೇಳಿದಾಗ ಡೀಮ್ಡ್ ಫಾರೆಸ್ಟ್ ಯಾವ ಯಾವ್ದು ಅಂತ ಹೇಳಿ ನಾವು ಗುರುತುಪಡಿಸ್ತಾ ಇದೀವಿ ಅದನ್ನು ಗುರುತುಪಡಿಸಿದ ಮೇಲೆ ನಿಮಗೆ ಯಾವ್ದಾದ್ರು ವಿಚಾರ ಬಂದ್ರೆ ನಾವು ಕೊಡಬಹುದು ಫಾರೆಸ್ಟ್ ನಾವು ಕೊಡೋದನ್ನ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಂತ ಮಾತು ಡಿಸಿ ನೇರವಾಗಿ ಹೇಳಿದ್ದಾರೆ ಈ ಒಂದು ಪರಿಸ್ಥಿತಿ ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವಂತ ಪರಿಸ್ಥಿತಿ ಕೊಡಗು ಜಿಲ್ಲೆಗೆ ಅನುಗುಣವಾಗಿ ಮಾಡ್ಕೊಂಡ್ರೆ ಕೊಡಗು ಜಿಲ್ಲೆ ಪ್ರತಿಯೊಂದು ಕೂಡ ಒಂದು ಹಂತದಲ್ಲಿ ಹೇಳಿದ್ದಾರೆ ನಾವಿಲ್ಲಿ ಆಕ್ಸಿಜನ್ ಉತ್ಸುವಂತ ಒಂದು ಗಾಳಿ ಮತ್ತು ಸಂಪ್ರದಾಯ ಉತ್ಸುವಂತ ಒಂದು ಕೃತಕ ಘಟಕವಾಗಿ ನಾವಿಲ್ಲಿ ಪರಿವರ್ತನೆ ಆಗ್ತದೆ ಸಿಪಿಐಎಂನ ದುರ್ಗಾಪ್ರಸಾದ್ ಮಾತನಾಡಿ ಮರಳು ಜಲ್ಲಿ ಸಮಸ್ಯೆಯಿಂದ ಜನತೆ ನಲುಗಿ ಹೋಗಿದ್ದಾರೆ ಸಮಸ್ಯೆ ಪರಿಹಾರವಾಗದಿದ್ದರೆ ಕಾನೂನು ಭಂಗ ಚಳುವಳಿ ನಡೆಸುವುದು ಅನಿವಾರ್ಯವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸುಜಾ ಕುಶಲಪ್ಪ ಮಾತನಾಡಿ ಗ್ರಾಮ ಪಂಚಾಯಿತಿ ಮೂಲಕ ಮರಳು ಪಡೆಯುತ್ತಿದ್ದಾಗ ಯಾವುದೇ ಸಮಸ್ಯೆ ಇರಲಿಲ್ಲ ಮರಳು ದೊರೆಯುವ ಸ್ಥಳಗಳಿಂದ ಮರಳು ತೆಗೆದು ದಡಕ್ಕೆ ಹಾಕಿ ಸರ್ಕಾರಕ್ಕೆ ನೀಡಿರುವ ಗಡುವು ಮುಗಿದ ಬಳಿಕ ವಾಹನಗಳಲ್ಲಿ ಸಪ್ಲೈ ಮಾಡುವ ಎಂದು ಸಲಹೆ ನೀಡಿದರು ನಂತರ ಮಾತನಾಡಿದ ಶಾಸಕ ಕೆಜಿ ಬೋಪಯ್ಯ ತಾರೀಕು 16ರಂದು ಗೃಹ ಮಂತ್ರಿ ಜಾರ್ಜ್ ಕೊಡಗಿಗೆ ಬರುತ್ತಿದ್ದು ಈ ಸಂದರ್ಭ ಸರ್ವಪಕ್ಷ ಸದಸ್ಯರು ಗೃಹ ಮಂತ್ರಿಗಳೊಂದಿಗೆ ಚರ್ಚಿಸೋಣ ಸರ್ವಪಕ್ಷಗಳ ಸಭೆಯ ನಿರ್ಣಯ ಜನರ ಸಮಸ್ಯೆ ಮನವರಿಕೆ ಮಾಡಿ ತಾರೀಕು 25ರ ಗಡುವು ನೀಡೋಣ ತದನಂತರವೂ ಸಮಸ್ಯೆ ಪರಿಹಾರ ಕಾಣದಿದ್ದರೆ ಕಾನೂನು ರೀತಿಯ ಹೋರಾಟ ನಡೆಸುವ ಎಂದು ಸಲಹೆ ನೀಡಿದರು ಈ ತಿಂಗಳ ಕೊನೆಯವರೆಗೆ ಕೊಡೋದು ನನ್ನ ಅಭಿಪ್ರಾಯ ನೀವೆಲ್ಲ ಅವರವರ ಸ್ವಂತ ಉಪಯೋಗಕ್ಕೆ ಸಣ್ಣ ಪುಟ್ಟ ವೆಹಿಕಲ್ ಸ್ಪೆಷಲಿ ಏನಾದರೂ ಇದ್ರೆ ಅವರಿಗೆ ಯಾವುದೇ ತೊಂದರೆ ಮಾಡಬೇಡಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಸಮಸ್ಯೆ ಕುರಿತು ಅರುಣ್ ಭೀಮಯ್ಯ ದಯಚಂಗಪ್ಪ ಎಂಬಿ ದೇವಯ್ಯ ಮರಳು ಗುತ್ತಿಗೆದಾರರು ಲಾರಿ ಮಾಲೀಕರು ತಮ್ಮ ಅಭಿಪ್ರಾಯ ಮಂಡಿಸಿದರು ಅಂತಿಮವಾಗಿ ಸರ್ಕಾರಕ್ಕೆ ತಾರೀಕು 25ರ ಗಡುವು ನೀಡಿ ನಂತರ ಕಾನೂನು ಭಂಗ ಹೋರಾಟಕ್ಕೆ ಮುಂದಾಗುವ ಕುರಿತು ಸರ್ವಪಕ್ಷ ಸಭೆಯಲ್ಲಿ ಒಕ್ಕೊರಲಿನ ನಿರ್ಣಯ ಕೈಗೊಳ್ಳಲಾಯಿತು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಬೀನಬೊಳ್ಳಮ್ಮ ಟಾಟು ಮುಣ್ಣಪ್ಪ ಪಟ್ರಪಂಡ ರಘುನಾಣಯ್ಯ ಶುಂಠಿ ಭರತ ಸುವಿನ್ ಗಣಪತಿ ರವಿ ಕಾಳಪ್ಪ ಶಂಕ್ರುನಾಚಪ್ಪ ಸುಬ್ರಹ್ಮಣ್ಯ ಉಪಾಧ್ಯಾಯ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಟಿವಿ ಒನ್ ನ್ಯೂಸ್ ಮಡಿಕೇರಿ ಕೊಡಗು ಜಿಲ್ಲೆಯ ಹೆಬ್ಬಾಗಿಲು ಕುಶಾಲನಗರದಲ್ಲಿರುವ ಐತಿಹಾಸಿಕ ಗಣಪತಿ ದೇವರ ವಾರ್ಷಿಕ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು ರಥೋತ್ಸವದ ಪ್ರಯುಕ್ತ ಕುಶಾಲನಗರದ ಮುಖ್ಯ ರಸ್ತೆ ಹಾಗೂ ರಥಬೀದಿಗಳು ಅಲಂಕೃತಗೊಂಡಿದ್ದವು ಕುಶಾಲನಗರದಲ್ಲಿನ ಶ್ರೀ ಗಣಪತಿ ದೇವರ ವಾರ್ಷಿಕ ರಥೋತ್ಸವ ವಿಜೃಂಭಣೆಯಿಂದ ಭಕ್ತರ ಶ್ರದ್ಧಾಭಕ್ತಿಗಳೊಂದಿಗೆ ಜರುಗಿತು ಕುಶಾಲನಗರ ಸೇರಿದಂತೆ ಹತ್ತಾರು ಗ್ರಾಮಗಳ ಸಹಸ್ರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ದೇವಾಲಯದ ಪ್ರಧಾನ ಅರ್ಚಕ ಆರ್ಎಸ್ ಕಾಶಿಪತಿ ಹಾಗೂ ಗೋಕರ್ಣದ ಗಣೇಶ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿಗಳು ಜರುಗಿದವು ಶ್ರೀ ಗಣಪತಿ ದೇವರಿಗೆ ಪಂಚಾಮೃತಾಭಿಷೇಕ ಏಕವಾರ ರುದ್ರಾಭಿಷೇಕ ಪುಷ್ಪಾಲಂಕಾರ ರಥಪೂಜೆ ಹಾಗೂ ರಥಬಲಿ ನಡೆದ ನಂತರ ದೇವರ ಮೂರ್ತಿಯನ್ನು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಈ ಸಂದರ್ಭ ಅಯ್ಯಪ್ಪ ವೃತಾಧಾರಿಗಳು ಭಜನೆಯಲ್ಲಿ ತೊಡಗಿಸಿಕೊಂಡರು ಅಲಂಕೃತ ರಥದ ಮುಂಭಾಗ ಓಂಕಾರ ಆಕಾರದಲ್ಲಿ ಕರ್ಪೂರ ದೀಪ ಹಚ್ಚಿ ಗಣಪತಿಗೆ ನಮಿಸಿದರು ಗಣಪತಿಗೆ ಹರಕೆ ಹೊತ್ತ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನೂರಾರು ತೆಂಗಿನಕಾಯಿ ಈಡುಕಾಯಿ ಹೊಡೆದರು ಗಣಪತಿ ದೇವಾಲಯದಿಂದ ಹೊರಟ ರಥವು ರಥಬೀದಿಗಾಗಿ ಮುಂದೆ ಸಾಗಿ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸಮಾಪ್ತಿಗೊಂಡಿತು ಮತ್ತೆ ಕುಶಾಲನಗರ ಹೋಬಳಿ ಎರಡು ಹೋಬಳಿಗಳಿಗೆ ಬಹು ಮುಖ್ಯವಾದ ಒಂದು ಉತ್ಸವ ಇದು ರಥೋತ್ಸವ ಗಣಪತಿಯ ರಥೋತ್ಸವ ಎಲ್ಲ ಸುತ್ತಮುತ್ತಲಿನ ಸುಮಾರು 120 ಗ್ರಾಮಗಳು ಇದಕ್ಕೆ ಭಾಗಿಯಾಗ್ತವೆ ವಿಶೇಷವಾಗಿ ಇದನ್ನು ಅಭಿವೃದ್ಧಿ ಅಂದರೆ ಹೆಚ್ಚು ಹೆಚ್ಚು ಜನಸಂಖ್ಯೆಯ ಜನರು ಭಾಗಿಯಾಗುವಂತೆ ಸುತ್ತಮುತ್ತಲಿನ ಜನರಿಗೆ ಒಂದು ಜಾತ್ರೆ ಒಂದು ಒಂದು ಏನು ಒಂದು ಮನೋರಂಜನೆ ಇದೆ ಎಲ್ಲರಿಗೂ ತಲುಪುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಇಡೀ ಸಮಿತಿ ನಮ್ಮ ಅಧ್ಯಕ್ಷರಾದಿಯಾಗಿ ನಮ್ಮ ಇಡೀ ಸಮಿತಿ ಕಾರ್ಯೋನ್ಮುಖವಾಗಿದೆ ಅಂದರೆ ಇಲ್ಲಿ ತುಂಬ ಜನ ಬರ್ತಾರೆ ಬೇರೆ ಬೇರೆ ಹಳ್ಳಿಯಿಂದ ಎಲ್ಲ ಬರ್ತಾರೆ ಮತ್ತು ತೆಂಗಿನಕಾಯಿ ಹೊಡೆಯೋದು ಇಲ್ಲಿನ ವಿಶೇಷತೆ ಮತ್ತು ನಮ್ಮ ಸ್ಕೂಲ್ಸ್ಗೆಲ್ಲ ರಜೆ ಕೊಡ್ತಾರೆ ಇಲ್ಲಿ ಕುಶಾಲನಗರ ಪೊಲೀಸ್ ಠಾಣಾಧಿಕಾರಿ ಅನೂಪ್ ಮಾದಪ್ಪ ನೇತೃತ್ವದಲ್ಲಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ವಸಂತ್ ಕುಮಾರ್ ಕಾರ್ಯದರ್ಶಿ ಶ್ರೀನಿವಾಸರಾವ್ ನಿರ್ದೇಶಕರಾದ ನಾಗರಾಜು ವಿಪಿ ಶಶಿಧರ್
ಬಾಬಣ್ಣ, ಎಸ್ಎನ್ ನರಸಿಂಹಮೂರ್ತಿ, ಪ್ರಮುಖರಾದ ಎಂಕೆ ದಿನೇಶ್ ಹಾಗೂ ಕೆಎನ್ ಸುರೇಶ್ ಪಾಲ್ಗೊಂಡಿದ್ರು. ಟಿವಿ ವಾ ನ್ಯೂಸ್, ಕುಶಾಲನಗರ್ ಬ್ಯೂರೋ. ಡೀಸೆಲ್ ಬೆಲೆ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಟಿಕೆಟ್ ದರವನ್ನು ಇಳಿಕೆ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಮಡಿಕೇರಿ ಮತ್ತು ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿತು. ಸಾರಿಗೆ ಸಂಸ್ಥೆಯ ಬಸ್ಗಳ ಸಂಚಾರವನ್ನು ತಡೆಹಿಡಿದು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಡೀಸೆಲ್ ದರವನ್ನು ಇಳಿಕೆ ಮಾಡಿದರೂ ಕೂಡ ಕೆಎಸ್ಆರ್ಟಿಸಿ ಸಂಸ್ಥೆ ಬಸ್ ಪ್ರಯಾಣ ದರದಲ್ಲಿ ಯಾವುದೇ ರೀತಿಯ ಇಳಿಕೆ ಮಾಡಿಲ್ಲ. ಡೀಸೆಲ್ ದರ ಏರಿಕೆಯಾಗುತ್ತಿದ್ದಂತೆಯೇ ಬಸ್ ಟಿಕೆಟ್ ದರ ಕೂಡ ಶೇಕಡ 10-15% ಏರಿಕೆಯಾಗಿದ್ದು ಬಸ್ ಪ್ರಯಾಣ ದುಬಾರಿ ಎನಿಸಿದೆ. ಪ್ರಯಾಣಿಕರು ಕೂಡ ವಿಧಿ ಇಲ್ಲದೆ ಸಾರಿಗೆ ಸಂಸ್ಥೆಗಳಲ್ಲಿ ಪ್ರಯಾಣಿಸುವ ಅನಿವಾರ್ಯ ಎದುರಾಗಿದೆ. ಸರ್ಕಾರ ಕೂಡ ಪ್ರಯಾಣಿಕರ ಅನಿವಾರ್ಯತೆಯ ಲಾಭ ಪಡೆದು ಜೇಬಿಗೆ ಕತ್ತರಿ ಪ್ರಯೋಗ ಮಾಡುತ್ತಿದೆ. ಡೀಸೆಲ್ ಬೆಲೆ ಇಳಿಕೆಯಾದರೂ ರಾಜ್ಯ ಸಾರಿಗೆ ಸಚಿವರು ಮತ್ತು ಸಾರಿಗೆ ಇಲಾಖೆ ದರ ಇಳಿಕೆ ಮಾಡುವ ಗೋಜಿಗೆ ಹೋಗದೆ ಕೆಎಸ್ಆರ್ಟಿಸಿ ಸಂಸ್ಥೆ ನಷ್ಟದಲ್ಲಿದೆ ಅನ್ನೋ ನೆಪ ಒಡ್ಡುವ ಮೂಲಕ ಜನಸಾಮಾನ್ಯನ ಜೀವನದ ಮೇಲೆ ಚಕ್ರ ಉರುಳಿಸುತ್ತಿದೆ. ಈ ವಿಚಾರವನ್ನ ಮುಂದಿಟ್ಟು ಮಡಿಕೇರಿ ನಗರ ಬಿಜೆಪಿ ಘಟಕ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನಪರ ಆಡಳಿತ ನಡೆಸಲು ವಿಫಲವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರ ಪ್ರಕರಣ ನಡೆಯುತ್ತಿದೆ. ತಕ್ಷಣವೇ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ಡೀಸೆಲ್ ಬೆಲೆ ಇಳಿಕೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ಬಸ್ ದರ ಇಳಿಕೆ ಮಾಡಿಲ್ಲ ಎಂದು ಮುಖ್ಯಮಂತ್ರಿ, ಗೃಹ ಸಚಿವ ಮತ್ತು ಸಾರಿಗೆ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದರು. ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಳ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಮೋಜಿಗಾಗಿ ಜಿಲ್ಲೆಗೆ ಭೇಟಿ ನೀಡುತ್ತಾರೆಂಬ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಅವರ ಹೇಳಿಕೆಗೆ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆಕೆ ಮಂಜುನಾಥ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ರಾಜಕೀಯವಾಗಿ ಮೂಲೆಗುಂಪಾಗಿರುವ ರವಿ ಕುಶಾಲಪ್ಪ ಇಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದಾರೆ ಅಂತ ಮಂಜುನಾಥ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಮೋಜಿಗಾಗಿ ಜಿಲ್ಲೆಗೆ ಭೇಟಿ ನೀಡುತ್ತಿದ್ದಾರೆಂಬ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ಹೇಳಿಕೆಗೆ ತಿರುಗೇಟು ನೀಡಿರುವ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆಕೆ ಮಂಜುನಾಥ್ ಕುಮಾರ್, ರಾಜಕೀಯವಾಗಿ ಮೂಲೆ ಗುಂಪಾಗಿರುವ ರವಿ ಕುಶಾಲಪ್ಪ ಇಂತಹ ಹೇಳಿಕೆಗಳನ್ನು ನೀಡುವ ಮೂಲಕ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುತ್ತಿದ್ದಾರೆಂದು ವ್ಯಂಗ್ಯವಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೆಕೆ ಮಂಜುನಾಥ್ ಕುಮಾರ್ ಮಾತನಾಡಿ, ಕಳೆದ ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದವರು ಎಷ್ಟು ಬಾರಿ ಜಿಲ್ಲೆಗೆ ಭೇಟಿ ನೀಡಿದ್ದಾರೆಂಬುದನ್ನು ಹೇಳಿಕೆ ನೀಡುವವರು ಅರ್ಥೈಸಿಕೊಳ್ಳಲಿ ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ಮೋಜಿಗಾಗಿ ಜಿಲ್ಲೆಗೆ ಭೇಟಿ ನೀಡುತ್ತಿಲ್ಲ, ಬದಲಿಗೆ ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಕೆಲಸ ಮಾಡುತ್ತಿದ್ದಾರೆ, ನಿಯಮಾನುಸಾರ ಪ್ರಗತಿ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಹೇಳಿದ ಮಂಜುನಾಥ್ ಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕರ್ತರ ಸಭೆಯಲ್ಲಿ ಮತಬ್ಯಾಂಕ್ ರಾಜಕಾರಣದ ಷಡ್ಯಂತ್ರದ ಹೇಳಿಕೆ ನೀಡಿದ್ದಾರೆಂಬ ರವಿ ಕುಶಾಲಪ್ಪ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಮಂಜುನಾಥ್ ಕುಮಾರ್, ಸುಳ್ಳು ಹೇಳುವುದು, ಷಡ್ಯಂತ್ರ ನಡೆಸುವುದು, ಜನರಿಗೆ ತಪ್ಪು ಮಾಹಿತಿ ನೀಡುವುದು ಎಲ್ಲ ಬಿಜೆಪಿ ಪಕ್ಷದವರಿಗೆ ಬಿಟ್ಟುಕೊಟ್ಟಿರುವುದಾಗಿ ವ್ಯಂಗ್ಯವಾಡಿದರು. ಬಿಜೆಪಿಯ 8 ವರ್ಷಗಳ ಆಡಳಿತಾವಧಿಯಲ್ಲಿ ಜಿಲ್ಲೆಗೆ ಕೇವಲ 100 ಕೋಟಿ ಅನುದಾನವನ್ನಷ್ಟೇ ಬಿಡುಗಡೆ ಮಾಡಲಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ 1.5 ವರ್ಷದಲ್ಲಿ ಜಿಲ್ಲೆಗೆ 100 ಕೋಟಿ ಅನುದಾನ ಬಿಡುಗಡೆಗೊಳಿಸಿದೆ. ಅನುದಾನ ಬಿಡುಗಡೆಯ ಬಗ್ಗೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶರೀನ್ ಸುಬ್ಬಯ್ಯ ಹಾಗೂ ಮಾಜಿ ಅಧ್ಯಕ್ಷ ರವಿ ಕುಶಾಲಪ್ಪ ರಾಜಕೀಯ ಪ್ರೇರಿತ ತಪ್ಪು ಸಂದೇಶ ನೀಡುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಿಸಿದ ಇಲಾಖೆಗಳಿಂದ ಮೂಲಕ ಅಂಕಿಅಂಶ ಸಹಿತ ಮಾಹಿತಿ ಪಡೆದು ನಂತರ ಹೇಳಿಕೆಗಳನ್ನು ನೀಡಲಿ ಎಂದು ಮಂಜುನಾಥ್ ಕುಮಾರ್ ತೀಕ್ಷ್ಣವಾಗಿ ನುಡಿದರು. ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಡಗು ಜಿಲ್ಲೆಗೆ ಆಗಮಿಸಿ ನಮ್ಮ ಕೊಡಗು ಜಿಲ್ಲೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿ ಅಗತ್ಯವಿರುವ ಎಲ್ಲ ಯೋಜನೆಗಳಿಗೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿ ಹೋಗಿರುವಂಥದ್ದು ನಮಗೆ ಗೊತ್ತಿದೆ. ಅದೃಷ್ಟವಶ ಅವರ ಬಾಯಲ್ಲಿ ಇಲ್ಲ ಅನ್ನುವಂಥ ಮಾತುಗಳೇ ಬರಲಿಲ್ಲ. ಕ್ರೀಡಾ ಕ್ಷೇತ್ರಕ್ಕೆ ಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇತ್ತು. ನೀರು ಸರಬರಾಜಿಗೆ ಬೇಕಾದಂಥ ಕುಶಾಲನಗರದಿಂದ ಶಿರಗಾಂವರೆಗಿನ ಹುಳಸಗೆಯಿಂದ ಶಿರಗಾಂವರೆಗಿನ ಯೋಜನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಯಿತು ಮತ್ತು ಗಿರಿಜನರಿಗೆ ಬೇಕಾದಂಥ ಆಡಿಗರಿಗೆ ಬೇಕಾದಂಥ ರಸ್ತೆ ಕೊಡಲಿ ಜರಡೆ ಕೊಡಲಿ ಮೂಲಭೂತ ಸೌಕರ್ಯಗಳಿಗೆ ಹಣ ಮಂಜೂರು ಮಾಡಲು ಮುಗಿಯಾಯಿತು. ಶಿಕ್ಷಣ ಇಲಾಖೆಯ ಡಿಡಿಪಿ ಕಟ್ಟಡ ಮತ್ತು ಬಿಇಒ ಕಚೇರಿಗೆ ಬೇಕಾದಂಥ ಕಟ್ಟಡ ಎಲ್ಲ ಇಲಾಖೆಗೂ ಕೇಂದ್ರ ಸರ್ಕಾರದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಮೂಲಕ ಬಿಜೆಪಿ ನಾಯಕರು ಸೆಲೆಬ್ರಿಟಿಗಳಾಗುತ್ತಿದ್ದಾರೆಂದು ಲೇವಡಿ ಮಾಡಿದ ಮಂಜುನಾಥ್ ಕುಮಾರ್,
ಸ್ವಚ್ಛತಾ ಅಭಿಯಾನ ಎಂದರೆ ಪೊರಕೆ ಹಿಡಿದು ಫೋಸ್ ಕೊಡುವ ಬದಲಿಗೆ ವೈಜ್ಞಾನಿಕ ಕ್ರಮದ ಮೂಲಕ ಕಸ ವಿಲೇವಾರಿ ಮಾಡಿ ತ್ಯಾಜ್ಯಗಳ ಮರುಬಳಕೆ ಮಾಡುವ ಘಟಕಗಳ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕು. ತಪ್ಪಿದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಗೆ ಪಾಟೀಲಿಗೆ ಈಡಾಗಬೇಕಾಗಬಹುದೆಂದು ಮಂಜುನಾಥ್ ಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗೋಷ್ಠಿಯಲ್ಲಿ ಮಡಿಕೇರಿ ನಗರಸಭಾ ಸದಸ್ಯ ಪ್ರಕಾಶ್ ಆಚಾರ್ಯ, ಸುಮರ್ಪೇಟೆ ತಾಲೂಕು ಪಂಚಾಯಿತಿ ಸದಸ್ಯ ಪಿಎಂ ಲತೀಫ್, ಮಾಜಿ ಸದಸ್ಯ ಲಕ್ಷ್ಮಣ್ ರಾಜೇ ಅರಸ್, ಪಕ್ಷದ ಪ್ರಮುಖರಾದ ಕೆಆರ್ ಚಂದ್ರು, ಕೆಎಂ ರಜಾಕ್ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಪ್ರಧಾನಿ ನರೇಂದ್ರ ಮೋದಿ ಹಮ್ಮಿಕೊಂಡಿರುವ ವಿವಿಧ ಜನಪರ ಕಾರ್ಯಕ್ರಮಗಳನ್ನು ಜನತೆಗೆ ತಿಳಿಸಲು ವಿರಾಜಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ವಾಹನ ಜಾಥಾ ಕೈಗೊಳ್ಳಲಾಯಿತು. ನೂರಾರು ಬೈಕ್ ಸವಾರರು ವಿಶಿಷ್ಟವಾದ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಹಮ್ಮಿಕೊಂಡಿರುವ ವಿವಿಧ ಜನಪರ ಕಾರ್ಯಕ್ರಮಗಳನ್ನು ಜನತೆಗೆ ತಿಳಿಸಲು ವಿರಾಜಪೇಟೆ ತಾಲೂಕು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ವಾಹನ ಜಾಥಾ ಆಯೋಜಿಸಲಾಗಿತ್ತು. ನೂರಾರು ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನಗಳ ಮೂಲಕ ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಯಿತು. ಪೊನ್ನಂಪೇಟೆ ಶ್ರೀರಾಮಕೃಷ್ಣ ಆಶ್ರಮದಿಂದ ಹೊರಟ ವಾಹನ ಜಾಥಾವು ಪಟ್ಟಣದ ರಾಧಾ ಟೂರಿಸ್ಟ್ ಹೋಮ್ವರೆಗೆ ಸಾಗಿತು. ವಾಹನ ಜಾಥಾಕ್ಕೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಭಾರತೀಶ್ ಚಾಲನೆ ನೀಡಿದರು. ಕಾರ್ಯಕರ್ತರು ಬಿಜೆಪಿಯ ಧ್ವಜವನ್ನು ವಾಹನಗಳಲ್ಲಿ ಪ್ರದರ್ಶಿಸಿದರು. ಜಾಥಾದ ಉದ್ದಕ್ಕೂ ನರೇಂದ್ರ ಮೋದಿ ಅವರ ಜನ್ಧನ್, ಸ್ವಚ್ಛ ಭಾರತ್ ಸೇರಿದಂತೆ ವಿವಿಧ ಜನಪರ ಕಾರ್ಯಕ್ರಮಗಳ ಸಂದೇಶದ ಘೋಷಣೆಗಳನ್ನು ಕೂಗಲಾಯಿತು. ವಿರಾಜಪೇಟೆ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ ನೀಲಿರಾಜ್ ಚಲನ್, ಪ್ರಧಾನ ಕಾರ್ಯದರ್ಶಿ ಕುಟ್ಟಂಡ ಅಜಿತ್ ಕರುಂಬಯ್ಯ, ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಗುಮ್ಮಟ್ಟಿರ ಕಿಲನ್ ಗಣಪತಿ, ಪೊನ್ನಂಪೇಟೆ ಸ್ಥಾನೀಯ ಸಮಿತಿ ಅಧ್ಯಕ್ಷ ಮಧುಕುಮಾರ್, ನಗರಾಧ್ಯಕ್ಷ ಕುಲಚಂಡ ಚಿನ್ನಪ್ಪ, ಕಾರ್ಯಕರ್ತರಾದ ಚೆಪ್ಪುಡಿರ ಕಿಶೋರ್, ಅರುಣ್ ಭೀಮಯ್ಯ ಸೇರಿದಂತೆ ನೂರಾರು ಕಾರ್ಯಕರ್ತರು ಜಾಥಾದಲ್ಲಿ ಪಾಲ್ಗೊಂಡರು. ಟಿವಿ ಒನ್ ನ್ಯೂಸ್, ಪುತ್ತಂ ಪ್ರದೀಪ್, ಕೋಣಿಕೊಪ್ಪಲು ಬ್ಯೂರೋ. ಟಿವಿ ಒನ್ ನ್ಯೂಸ್ನಲ್ಲಿ ಈಗೊಂದು ಶಾರ್ಟ್ ಬ್ರೇಕ್. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಕೋಣಿಕೊಪ್ಪ. Festival offer and mega exchange mela. 40 inches LED just 24,990. 22 inches LED 9,990. Refrigeration 6,990. Washing machine 7,490. Mixing 1,990. Old TV exchange 2,000 to 10,000. Fridge 2,000 to 4,000. Mixi 1,000 to 1,500. Washing machine 2,000 to 4,000. Only at Bharti Radio House. On we got water heater rupees 1,000 discount. 1,000 rupees worth gift of every purchase. Sony Cyber Shot camera and all branded home appliances in one room. Bharti Radio House, Madikeri, Gonikoppa. All electronics items and exclusive Sony branded showroom. Only at Bharti Radio House. Number one electronic showroom in Coorg. Bharti Radio House, Madikeri, Gonikoppa. Tata Motor Horizon Next. Aras Car. Mega Festival Exchange. Offer on all Tata cars. Test drive any Tata cars. Offer for the month. Nano up to 45,000 cash benefits. Indica rupees 40,000 cash benefits. Vista up to rupees 60,000. Indigo up to 50,000 cash benefits. Sumo up to 20,000 cash benefits. Safari up to 50,000 cash benefits. Safari Storm up to 50,000 cash benefits. Venture up to rupees 45,000. Arya up to 15,000 cash benefits. Movos up to 15,000 cash benefits. Special finance scheme. On road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. Aras Car, opposite Kaveri Hall, Race Course Road, Madikeri. Phone 08272-221-88-221-99. Aras Car, opposite Reliance Petrol Bunk, Ponnambit Road, Gonikoppa. Contact 08274-247130. Tata Motor Horizon Next. Aras Car. Terms and conditions apply. The Kaveri Tech CCTV Solution Ravrinda Festival Mega Offer. Just buy CCTV at rupees 12,999. Included for CC Plus 10 meter cable, CP
Plus 500 GB hard disk, CC Plus Doom camera, CC Plus DVR. Limited period only. Also, you can watch videos from your Android phones. Visit today the Kaveri Tech Solution, CMC Complex, Shop Number 35, near Town Hall, Madikeri. Contact 9844290058 08272222922. ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಲ್ಟಿ ಕ್ವಿಸಿನ್ ರಿವಾಲ್ವಿಂಗ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ಹೋಟೆಲ್ ಹೈಪಾರ್ಕ್ ಮೈಸೂರಿನ ಪಕ್ಷಿನೋಟ ಈಗ ಹೈಪಾರ್ಕ್ ನ ಓಪನ್ ಏರ್ ಗಾರ್ಡನ್ ನಲ್ಲಿ ಕುಳಿತು ಸವಿಯುವ ಸುಂದರ ಅನುಭವ. ಬಫೆಟ್ ಸಿಸ್ಟಮ್ ಓನ್ಲಿ ಅಟ್ ಜಸ್ಟ್ ರುಪೀಸ್ 350 ಪರ್ ಹೆಡ್ ಫ್ರಮ್ 6:30 to 11 PM. ವ್ಯಾಲೆಟ್ ಪಾರ್ಕಿಂಗ್ ಅವೈಲೇಬಲ್. ಹೋಟೆಲ್ ಹೈಪಾರ್ಕ್ ನಂಬರ್ 28 ಐದನೇ ಮಹಡಿ, ಡಿ ದೇವರಾಜ ಅರಸು ರಸ್ತೆ, ಮೈಸೂರು. ಓಪನಿಂಗ್ ಆಫ್ ನ್ಯೂ ಶಾಪ್ ಫಾರ್ BMM ಬ್ರ್ಯಾಂಡ್, ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಪ್ರೈಸ್ ಸಿಮೆಂಟ್ ಅಂಡ್ TMT ಸ್ಟೀಲ್ ಬಾರ್. ಆಫ್ ದಿಸ್ ಸಕ್ಸಸ್ಫುಲಿ ಸ್ಯಾಟಿಸ್ಫೈಡ್ ದಿ ಕಸ್ಟಮರ್ಸ್ ಇನ್ ಆಂಧ್ರ, ಬ್ಯಾಂಗ್ಲೋರ್ ಅಂಡ್ ಮೈಸೂರು. ವಿ ಹ್ಯಾವ್ ಓಪನ್ ರಿಟೇಲ್ ಔಟ್ಲೆಟ್ ಕಾಫಿ ಲ್ಯಾಂಡ್ ಕೂ ಡಿಸ್ಟ್ರಿಕ್ಟ್. ಓಪನಿಂಗ್ ಆಫರ್ ಆನ್ TMT ಸಿಮೆಂಟ್ ಫಾರ್ ಬ್ಯಾಗ್ ರುಪೀಸ್ 375 ಓನ್ಲಿ and BMM street for KG rupees 47 only. Free door delivery up to 15 km. Step in today. MB Engineering and Supplies, Bypass Road, Gonikuppal. Mani Pandavi Poonacha. Mobile 9945510749, 9448352802. MB Engineering and Supplies. Coots Glory, the Fort Markara. Boutique Hotel, Luxury Multi-Cuisine Restaurant with AC and Non-AC Room. Indian, Tandoor, Chinese and taste of good delicious veg and non-veg food. Well-furnished rooms, 24-hour room service, travel desk, ample car parking, free home delivery within Madikeri 3 km. Step in today. The Fort Markara, Kodava Samaja Building, Main Road, Madikeri. Phone 08272 229 66, 228 66. Mobile 9900 57 223. ಫೋರ್ಟ್ ಮರ್ಕರ. ಕೊಡಗು ಹೆಗ್ಗಡೆ ಸಮಾಜ ಬಿಟ್ಟಂಗಲ, ಸುಸಜ್ಜಿತ ಸಂಪೂರ್ಣ ವ್ಯವಸ್ಥೆಯುಳ್ಳ ಕಿಚನ್, ಸರ್ವರ್, ಡೈನಿಂಗ್ ಹಾಲ್, ಫಂಕ್ಷನ್ ಹಾಲ್, ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಹೊಂದಿರುವ ಸಮಾಜ ಬಾಡಿಗೆಗೆ ಲಭ್ಯವಿದ್ದು, ಮದುವೆ ಸಮಾರಂಭ, ಎಂಗೇಜ್ಮೆಂಟ್, ಪಾರ್ಟಿ, ನೇಮಿಂಗ್ ಸೆರೆಮನಿ ಇನ್ನಿತರ ಯಾವುದೇ ಸಮಾರಂಭಗಳನ್ನು ಚಿಂತೆ ಇಲ್ಲದೆ ಮಾಡಬಹುದು. ಇಂದೇ ನಿಮ್ಮ ಸಮಾರಂಭಗಳಿಗೆ ದಿನಾಂಕವನ್ನು ಕಾಯ್ದಿರಿಸಿ. ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ, ಫೋನ್ 9449627149 9663955751. Are you looking for a luxury homes within your budget? BK Groups presents Dream Home in Cork. First time in Cork, Kerala's number one interiors company, BK Groups, now in your city. Interior designs, furnishing, constructions, make your dream come true. Visit BK Group near KSRTC bus stand, Madikeri. Call 223666. ಎಸ್ಕೆಎಸ್ಎಸ್ಎಫ್ನ ಬೆಳ್ಳಿ ಹಬ್ಬ ಮಹಾಸಮ್ಮೇಳನದ ಕೊಡಗು ಜಿಲ್ಲಾ ಪ್ರಚಾರ ಸಮ್ಮೇಳನ ಸಿದ್ದಾಪುರದಲ್ಲಿ ನಡೆಯಿತು. ಕೇರಳದ ತ್ರಿಶೂರ್ನಲ್ಲಿ ನಡೆಯಲಿರುವ ಎಸ್ಕೆಎಸ್ಎಸ್ಎಫ್ನ ಬೆಳ್ಳಿ ಹಬ್ಬ ಮಹಾಸಮ್ಮೇಳನದ ಪ್ರಯುಕ್ತ ಕೊಡಗು ಜಿಲ್ಲಾ ಪ್ರಚಾರ ಸಮ್ಮೇಳನವು ಸಿದ್ದಾಪುರದ ಶಂಶುಲ್ ಉಲಮಾ ನಗರ ಚರ್ಚ್ ಹಾಲ್ನಲ್ಲಿ ನಡೆಯಿತು. ಎಸ್ಕೆಜೆಎಂಸಿಸಿ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಮುಸ್ಲಿಯಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಇಸ್ಮಾಯಿಲ್ ಸಖಾಫಿ ತೋಟ್ಮುಖಂ ಮಾತನಾಡಿ, ಪ್ರವಾದಿ ಕೇಶವೆಂದು ಹೇಳಿ ವ್ಯಾಜ್ಯ ಕೇಶವನ್ನು ತಂದು ಧರ್ಮದ ಪಾರಂಪರ್ಯವನ್ನು ಪ್ರಶ್ನಿಸುವ ರೀತಿಯಲ್ಲಿ ಬರುವಂತಹ
ವ್ಯಕ್ತಿಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡುವ ಅಗತ್ಯತೆ ಇದೆ ಎಂದು ಹೇಳಿದರು. ಜಮಾತ್ ಅಧ್ಯಕ್ಷ ಉಸ್ಮಾನ್ ಹಾಜಿ, ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಎಂಎಂ ಅಬ್ದುಲ್ಲಾ ಫೈಜಿ, ಮುಹಮ್ಮದ್ ರಾಮಂದಳಿ, ಅಕ್ಬರ್ ಸಾದಿ, ಮೊಹಮ್ಮದ್ ಸಕಾಫಿ, ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ತಮ್ಲಿಕ್ ದಾರಿಮಿ, ಜುನೈನ್ ಸಾದಿ, ಜಾಫರ್ ಫೈಜಿ, ಬಶೀರ್ ಹಾಜಿ, ಕೆಎಂ ಇಬ್ರಾಹಿಂ ಮಾಸ್ಟರ್, ಕೆಎ ಯಾಕೂಬ್, ಇಸ್ಮಾಯಿಲ್ ಮುಸ್ಲಿಯಾರ್, ಅಬುಬಕರ್ ಮುಸ್ಲಿಯಾರ್, ಮೂಸಾ ಮೌಲವಿ, ಉಮರ್ ಫೈಜಿ, ಆರಿಫ್ ಫೈಜಿ, ಎಂಎನ್ ಇಕ್ಬಾಲ್, ಇಕ್ಬಾಲ್ ಮೌಲವಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಟಿವಿ ಒನ್ ನ್ಯೂಸ್, ಸಿದ್ದಾಪುರ. ನೇತ್ರ ಚಿಕಿತ್ಸಾ ಶಿಬಿರಕ್ಕೆ ನಾಡಿನಲ್ಲಿಯೇ ಹೆಸರುವಾಸಿಯಾಗಿರುವ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆಯಲ್ಲಿ 28ನೇ ವಾರ್ಷಿಕ ನೇತ್ರ ಉಚಿತ ಚಿಕಿತ್ಸಾ ಶಿಬಿರವು ನವೆಂಬರ್ 19ರಿಂದ 25ರವರೆಗೆ ನಡೆಯಲಿದೆ. ಶಿಬಿರಕ್ಕೆ ಪೂರ್ವಭಾವಿಯಾಗಿ 55 ಕಡೆಗಳಲ್ಲಿ ನೇತ್ರ ಪರೀಕ್ಷಾ ಶಿಬಿರಗಳು ನಡೆಯುತ್ತಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಶ್ವಿನಿ ಆಸ್ಪತ್ರೆ ಆಡಳಿತ ಮಂಡಳಿ ಪ್ರಮುಖರಾದ ಜಿರಾಜೇಂದ್ರ, ಡಾ ಕುಲಕರ್ಣಿ, ನವೆಂಬರ್ 19ರಿಂದ 25ರವರೆಗೆ ಅಶ್ವಿನಿ ಆಸ್ಪತ್ರೆಯಲ್ಲಿ 28ನೇ ವರ್ಷದ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿದೆ. 20 ನುರಿತ ವೈದ್ಯರು, ಸಹಾಯಕರು, ಸ್ವಯಂ ಸೇವಕರು, ಸಿಬ್ಬಂದಿ ವರ್ಗ ಸೇರಿದಂತೆ 90 ಜನರು ಶಿಬಿರದಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಳ್ಳುತ್ತಿದ್ದಾರೆ. ಶಿಬಿರದ ಪೂರ್ವಭಾವಿಯಾಗಿ ನವೆಂಬರ್ 19 ಮತ್ತು 20ರಂದು ಕೊಡಗು ಮತ್ತು ಪಿರಿಯಪಟ್ಟಣ ತಾಲೂಕಿನ 55 ಗ್ರಾಮಗಳಲ್ಲಿ ನೇತ್ರ ಪರೀಕ್ಷಾ ಶಿಬಿರ ಜರುಗಲಿದೆ. ಕಳೆದ ವರ್ಷದ ಶಿಬಿರದಲ್ಲಿ 397 ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಳೆದ 27 ವರ್ಷಗಳಲ್ಲಿ 25,000 ಜನರಿಗೆ ಕಣ್ಣಿನ ಪರೀಕ್ಷೆ, 5,000ಕ್ಕೂ ಅಧಿಕ ಜನರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಈ ಬಾರಿ 350-400 ಮಂದಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಈಗ ಸರ್ಕಾರ ನಮ್ಮ ಮಟ್ಟಿಗೆ ಸೇರಿಕೊಂಡಿದೆ. ಪತ್ರಿಕಾ ಪ್ರಕಟಣೆ ನಮ್ಮ ಹತ್ರ ಇದೆ, ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿರುವಂಥದ್ದು. ಅದಕ್ಕೆ ಈ ನಮ್ಮ ಶಿಬಿರಕ್ಕೆ ಮಾನ್ಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಪರ್ಮಿಷನ್ ಇದೆ, ಸರ್ಕಾರವೂ ಇದೆ. ಅಶ್ವಿನಿ ಆಸ್ಪತ್ರೆಯ ಟ್ರಸ್ಟಿ ಜಿ ರಾಜೇಂದ್ರ ಮಾತನಾಡಿ, ಕೊಡಗಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 18 ಲಕ್ಷ ವೆಚ್ಚದ ಡಿಜಿಟಲ್ ಎಕ್ಸ್ರೇ ಶಸ್ತ್ರಚಿಕಿತ್ಸಾ ಸಾಧನ ಹೊಂದಿದ ಕೀರ್ತಿ ಅಶ್ವಿನಿ ಆಸ್ಪತ್ರೆಗಿದೆ. ಸರ್ಕಾರ ಕೂಡ 16 ಲಕ್ಷ ವೆಚ್ಚದಲ್ಲಿ ನೇತ್ರ ಚಿಕಿತ್ಸಾ ಸಾಧನ ಒದಗಿಸಿದೆ ಎಂದು ತಿಳಿಸಿದರು. ಎಕ್ಸ್ರೇ ವ್ಯವಸ್ಥೆಯಲ್ಲಿ ನೋಡುತ್ತಾ ಮಾಡುವಂತದ್ದು ನಿಜವಾದ ಸಮಸ್ಯೆ ಏನಿದೆ ಅದನ್ನ ಸಮರ್ಪಕವಾಗಿ ಆಪರೇಷನ್ ಮಾಡಲಿಕ್ಕೆ ವ್ಯವಸ್ಥೆ, ಸಿಆರ್ಎಂ ಡಿಜಿಟಲ್ ಎಕ್ಸ್ರೇ ಟೇಬಲ್ ಅಂತೇಳಿ, ಅದೊಂದನ್ನು 18 ಲಕ್ಷ ವೆಚ್ಚದಲ್ಲಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರ ಪ್ರಯತ್ನದಿಂದ ಆಗ್ತಾ ಇದೆ. ಜೊತೆಯಲ್ಲಿ ಇನ್ನೊಂದು, ಈಗಾಗಲೇ ನಾವು ಆಪರೇಷನ್ ಟೇಬಲ್ ಇವತ್ತು ಅತ್ಯಾಧುನಿಕ ರೀತಿಯಲ್ಲಿ ಒಂದು ಆಪರೇಷನ್ ಟೇಬಲ್ ಅನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಅಶ್ವಿನಿ ಆಸ್ಪತ್ರೆಯ ಕಾರ್ಯದರ್ಶಿ ಕುಲಕರ್ಣಿ ಉಪಸ್ಥಿತರಿದ್ದರು. ಅತ್ಯಾಧುನಿಕ ರೀತಿಯಲ್ಲಿ ನೇತ್ರ ಶಸ್ತ್ರಚಿಕಿತ್ಸೆ ನಡೆಸಿ ಅಗತ್ಯವುಳ್ಳವರಿಗೆ ಉಚಿತವಾಗಿ ಕಣ್ಣಿನ ಒಳಮಸೂರವನ್ನು ಅಳವಡಿಸಲಾಗುತ್ತೆ. ಅಂತೆಯೇ ಫೇಕೋ ವಿಧಾನದಲ್ಲಿಯೂ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಎಂದು ಡಾಕ್ಟರ್ ಕುಲಕರ್ಣಿ ತಿಳಿಸಿದರು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಕಾಕೋಟು ಪರ್ಮು ಮೈದಾನದಲ್ಲಿ ಜರುಗಿದ ಸಿಎ ಪೂವಯ್ಯ ಸ್ಮಾರಕ ಜಿಲ್ಲಾ ಮಟ್ಟದ ನಾಕೌಟ್ ಹಾಕಿ ಪಂದ್ಯಾಟದಲ್ಲಿ 6 ತಂಡಗಳಿಗೆ ಜಯ ದೊರಕಿದೆ. ಕೊಡಗಿನ ಕ್ರೀಡಾ ಇತಿಹಾಸದಲ್ಲೇ ಒಂದೇ ದಿನ ಒಂದೇ ಮೈದಾನದಲ್ಲಿ ಬೇರೆ ಬೇರೆ ವಿಭಾಗದ 6 ಫೈನಲ್ ಪಂದ್ಯಾಟ ನಡೆದ ದಾಖಲೆಗೆ ಕಾಕೋಟು ಪರ್ಮು ಸಾಕ್ಷಿಯಾಗಿದೆ. ಕಾಕೋಟು ಪರಂಬುವಿನ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಹಾಕಿ ಕೊಡಗು ಸಹಯೋಗದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಹಾಕಿ ಲೀಗ್ ಪಂದ್ಯಾಟದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ 6 ತಂಡಗಳು ಜಯ ಸಾಧಿಸಿದವು. ಬಾಲಕಿಯರ ವಿಭಾಗದ 3, ಬಾಲಕರ ವಿಭಾಗದ 3 ಪಂದ್ಯಾಟಗಳು ಜರುಗಿದವು. 14 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಬಾಳೆಯಲಿಯ ಪ್ರತಿಭಾ ತಂಡ ಪೊನ್ನಂಪೇಟೆಯ ಸಂತ ಅನ್ನಮ್ಮ ಶಾಲೆಯ ತಂಡದ ವಿರುದ್ಧ ಗೆಲುವು ಸಾಧಿಸಿತು. ಬಾಲಕರ ವಿಭಾಗದಲ್ಲಿ ಗೋಣಿಕೊಪ್ಪಲುವಿನ ಲಯನ್ಸ್ ಶಾಲೆಯು ಪೊನ್ನಂಪೇಟೆಯ ಸಂತ ಅಂತೋಣಿ ಶಾಲಾ ತಂಡವನ್ನ ಮಣಿಸಿತು. We'll be right back.
17 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಗೋಣಿಕೊಪ್ಪ ಪ್ರೌಢಶಾಲಾ ತಂಡವು ಅಮ್ಮತ್ತಿಯ ಪ್ರೌಢಶಾಲಾ ತಂಡವನ್ನ ಮಣಿಸಿತು. 19 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಪೊನ್ನಂಪೇಟೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತಂಡವು ಕೂಡಿಗೆಯ ಸ್ಪೋರ್ಟ್ಸ್ ಹಾಸ್ಟೆಲ್ ತಂಡವನ್ನ ಮಣಿಸಿತು. 17 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಮಡಿಕೇರಿಯ ಕೊಡಗು ವಿದ್ಯಾಲಯ ತಂಡವು ಗೋಣಿಕೊಪ್ಪ ಕಾಪ್ಸ್ ತಂಡವನ್ನ ಸೋಲಿಸಿತು. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಹಾಕಿ ಕರ್ನಾಟಕ ಸಂಸ್ಥೆಯ ಕಾರ್ಯದರ್ಶಿ ಅಂಜಪರವಂಡ ಸುಬ್ಬಯ್ಯ ಕೊಡಗು ತಂಡವನ್ನ ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾಟಕ್ಕೆ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುತ್ತದೆ ಎಂದು ಭರವಸೆ ನೀಡಿದರು. ದಾನಿಗಳಾದ ಸಿಪಿ ಚಂಗಪ್ಪ, ಬಿಎಂ ಅಪ್ಪಾಜಿ, ಹಾಕಿ ಕರ್ನಾಟಕದ ಉಪಾಧ್ಯಕ್ಷ ಮೇಕೇರಿರ ರವಿ ಪೆಮ್ಮಯ್ಯ, ಕಾರ್ಯದರ್ಶಿ ಎಬಿ ಸುಬ್ಬಯ್ಯ, ಕಾಕುಟ್ಟು ಪರಂಬು ಕ್ಲಬ್ ಕಾರ್ಯದರ್ಶಿ ಮೇವಡ ಚಿನ್ನಪ್ಪ, ಹಾಕಿ ಕೊಡಗು ಸಂಸ್ಥೆಯ ಉಪಾಧ್ಯಕ್ಷ ಕಳ್ಳಿಚಂಡ ಪ್ರಸಾದ್, ಕರ್ನಲ್ ಅಯ್ಯಪ್ಪ ಪಾಲ್ಗೊಂಡಿದ್ರು. ಇದೇ ಮೊದಲ ಬಾರಿಗೆ ಒಂದೇ ದಿನ ಒಂದೇ ಮೈದಾನದಲ್ಲಿ ಬೇರೆ ಬೇರೆ ವಿಭಾಗಗಳ 6 ಫೈನಲ್ ಪಂದ್ಯಾಟಗಳು ಕೊಡಗಿನಲ್ಲಿ ನಡೆದ ದಾಖಲೆಗೆ ಕಾಕುಟ್ಟು ಪರಂಬು ಸಾಕ್ಷಿಯಾಯಿತು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ಟಿವಿ ಒನ್ ನ್ಯೂಸ್ ನಲ್ಲಿ ಮತ್ತೊಂದು ಶಾರ್ಟ್ ಬ್ರೇಕ್. ಕಿಗಾಲಿ ಕಲರ್ ರೂಫಿಂಗ್, ಸನ್ರೈನ್ ಬಿಲ್ಡ್ ವಿತ್ ಕಾನ್ಫಿಡೆನ್ಸ್. ಕಿಗಾಲಿ ಕಲರ್ ರೂಫಿಂಗ್ ಶೀಟ್ಸ್, manufacturing gold class roofing sheets and wall cladding of international quality. ನಿಮ್ಮ ಮನೆಯ ಮೇಲ್ಚಾವಣಿ, ಕಾರ್ ಪಾರ್ಕಿಂಗ್ ಶೀಟ್, ವಾಣಿಜ್ಯ ಮಳಿಗೆ, ದಾಸ್ತಾನು ಮಳಿಗೆ, ಹೋಟೆಲ್, ಆಫೀಸ್, ಯಾವುದೇ ಕಟ್ಟಡಗಳಿಗೆ ಬಳಸಬಹುದು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ದೀರ್ಘ ಬಾಳಿಕೆಗೆ ಮತ್ತೊಂದು ಹೆಸರು ಕಿಗಾಲಿ ಕಲರ್ ರೂಫಿಂಗ್ ಶೀಟ್. ಮೆಟಲ್ ರೂಫಿಂಗ್ ಹ್ಯಾವ್ ಸೆವೆರಲ್ ಬೆನಿಫಿಟ್ಸ್. ಇಟ್ಸ್ ವೆದರ್ ಪ್ರೂಫ್, ಇಟ್ಸ್ ಲೈಟ್ ವೇಟ್, its portability, color coated roof sheets, all kinds of roofs in one roof, best price, international quality, glass designing only at Kigali Color Roofings. All colors tile sheets available. We undertake all kinds of dress work. Kigali Color Roofings, plot number 51, KIADB, Sundar Nagar, Kushal Nagar. 0826-278-400-9480-446891-9591-874-348. Virajpet, opposite Muthappa Temple, Kukluru Village, Murnad Road, Virajpet. 0827-4256-244. 81971-34060. 9845-797954. Kigali, Kalar Roofing. ಕವರ್ ಸ್ಟೋರ್ಸ್ ಮೊಬೈಲ್ ಸೇಲ್ಸ್ ಅಂಡ್ ಸರ್ವಿಸ್ ಸೆಂಟರ್, ಕಾವೇರಿ ಕಲಾಕ್ಷೇತ್ರದ ಬಳಿ ಸಿಎಂಸಿ ಕಾಂಪ್ಲೆಕ್ಸ್ ಮಡಿಕೇರಿ. ಆಫರ್ ಆಫರ್ ಆಫರ್, ಮೆಗಾ ಆಫರ್, ಮೊಬೈಲ್ ಆಫರ್. ಗ್ಯಾಲಕ್ಸಿ ಕೋರ್ 2 MRP 12,420 ಅಂಡ್ ಆಫರ್ ರೇಟ್ 7,990. ಗ್ಯಾಲಕ್ಸಿ ಎಸ್ಟಿಯೂಸ್ 3 MRP 9,710 ಅಂಡ್ ಆಫರ್ ರೇಟ್ 7,550. Galaxy Tab 4 7 inches MRP 19,130, offer rate 17,790. Galaxy Grand 2 MRP 24,570, offer rate 18,500. Galaxy Note 3 Neo MRP 26,900 and offer rate 23,900. Galaxy Ace Next MRP 7,990 and offer rate 6,890. Galaxy Star Advance MRP 8470 and offer rate 6590 only. Micromax Canvas Cleanser 2 MRP 11500 and offer rate 9499. Micromax Unit 2 8499, offer rate 6899. Canvas 2 Colors MRP 11500 and offer rate 10099 only. Micromax Doodle 3 MRP 9999, offer rate 8099. Canvas Fire MRP 7999, offer rate 6949 only. Smartphone padithukundali 4GB memory card free. Mobile and DTH currency namali labhya. Avakasha kelave dinagalu matra. Inde bheti needi Kavan Stores Mobile Sales and Service, Kaveri Kalakshetrada bali CMC Complex, Madikeri. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ, ಕೊಡಗಿನ ಏಕೈಕ ಪ್ರಖ್ಯಾತ ಗೃಹೋಪಯೋಗಿ ಮಳಿಗೆ. ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಖಚಿತ ಉಡುಗೊರೆ, ಅಮೋಘ ಡಿಸ್ಕೌಂಟ್, ಉಚಿತ ಕೂಪನ್ ನಲ್ಲಿ 1,00,000 ಮಿಗಿಲಾದ ಬಂಪರ್ ಬಹುಮಾನ, ಇವೆಲ್ಲವೂ ಕೊಡಗಿನ ಹೆಸರಾಂತ ಗೃಹೋಪಯೋಗಿ ಮಳಿಗೆ ವ್ಯಾಂಡಮ್ನಲ್ಲಿ.
ಎಲ್ಇಡಿ ಖರೀದಿಯ ಮೇಲೆ ರೂಪಾಯಿ 2,000 to 10,000 ಎಕ್ಸ್ಚೇಂಜ್ ಆಫರ್. ಎಲ್ಇಡಿ ಖರೀದಿಯ ಮೇಲೆ ಟಾಟಾ ಸ್ಕೈ ಹಾಗೂ ಮೊಬೈಲ್ ಉಚಿತ. ಸ್ಕೈಪ್ ಕ್ಯಾಮೆರಾ, ಹೋಮ್ ಥಿಯೇಟರ್, ಹಲವಾರು ಉಚಿತ ಬಹುಮಾನಗಳು ನಿಮಗಾಗಿ. ವಾಷಿಂಗ್ ಮಿಷಿನ್ ಖರೀದಿಸಿ ರೂಪಾಯಿ 2,000 to 4,000 ಡಿಸ್ಕೌಂಟ್. ಬ್ಲಾಂಕೆಟ್ ರೂಪಾಯಿ 700 to 2,990 ಬೆಲೆಯ ಖಚಿತ ಬಹುಮಾನ. ರೆಫ್ರಿಜರೇಟರ್ ಖರೀದಿಸಿ ರೂಪಾಯಿ 2,000 to 4,000 ಎಕ್ಸ್ಚೇಂಜ್ ಡಿಸ್ಕೌಂಟ್. ರೂಪಾಯಿ 7,000 to 2,990 ಖಚಿತ ಬಹುಮಾನ ಮತ್ತು ಆಯ್ದ ಮಾಡೆಲ್ಗೆ ಟ್ಯಾಪ್ ಉಚಿತ. ಮಿಕ್ಸಿ ಖರೀದಿಸಿ ರೂಪಾಯಿ 2,000 ಎಕ್ಸ್ಚೇಂಜ್ ಆಫರ್. ನಿಮ್ಮ ಹಳೆ ಸ್ಟೌವ್ ಯಾವುದೇ ಇರಲಿ ಹೇಗೆ ಇರಲಿ ಎಕ್ಸ್ಚೇಂಜ್ ರೂಪಾಯಿ 3,000 ಡಿಸ್ಕೌಂಟ್ ಪಡೆಯಿರಿ. ಕಾಟ್ಕೊಂಡಲ್ಲಿ ಬೆಡ್ ಉಚಿತ, ಅಲ್ಮೇರಾದೊಂದಿಗೆ ಕುಕ್ಕರ್ ಉಚಿತ. ವಿಗಾರ್ಡ್ ಸೋಲಾರ್ ಖರೀದಿಸಿ 30% ರಿಯಾಯಿತಿ ಹಾಗೂ ಇನ್ಸ್ಟಾಲೇಷನ್ ಉಚಿತ. ವಿಗಾರ್ಡ್ ಇನ್ವರ್ಟರ್ ಖರೀದಿಸಿ ಇನ್ಸ್ಟಾಲೇಷನ್ ಹಾಗೂ ಡೆಲಿವರಿ ಫ್ರೀ. ಕಳೆದ 20 ವರ್ಷಗಳಿಂದ ಕೊಡಗಿನಲ್ಲಿ ಮನೆ ಮಾತಾಗಿರುವ ನಿಮ್ಮ ವ್ಯಾಂಡಮ್ನಲ್ಲಿ ಹಬ್ಬದ ಪ್ರಯುಕ್ತ ಬಂಪರ್ ಕೊಡುಗೆ. ವ್ಯಾಂಡಮ್ನಲ್ಲಿ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಅಶ್ವಥ ಕಟ್ಟೆ, ಬ್ರಾಹ್ಮಣರ ಬೀದಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272 5571 9448125 71. ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನ, ನಿಮ್ಮ ಕನಸುಗಳನ್ನು ನನಸಾಗಿಸಲು ಭಗವಾನ್ ಬಿಲ್ಡರ್ಸ್. ಸುಂದರವಾದ ಮನೆ, ಶಾಪಿಂಗ್ ಮಾಲ್, ಗೋಡೌನ್, ಹೋಮ್ಸ್ಟೇ, ಫಾರ್ಮ್ ಹೌಸ್, ಯಾವುದೇ ಕಟ್ಟಡಗಳನ್ನು ಅತ್ಯಂತ ಸುಂದರವಾಗಿ ಒಳ್ಳೆಯ ಗುಣಮಟ್ಟದೊಂದಿಗೆ ಸಕಾಲದಲ್ಲಿ ಒದಗಿಸಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ ಎಸ್ ಸುರೇಶ್ ಕುಮಾರ್, ಶ್ರೀ ಭಗವಾನ್ ಬಿಲ್ಡರ್ಸ್ ಮೂರ್ನ. ಫೋನ್ ನಂಬರ್ 9448406534 9341678986. ಶ್ರೀ ಭಗವಾನ್ ಬಿಲ್ಡರ್ಸ್. ದೀಪ್ ಕಲಾ ಎಕ್ಸ್ಕ್ಲೂಸಿವ್ ಡಿಸೈನರ್ ಸ್ಟುಡಿಯೋ. Deep Kala has harmonious range of women's wear of design sari, party wear, salwar suit, wedding ghagras, party wear gowns, only at Deep Kala. Engagement, marriage, anniversary, and for any occasion, find your sari, salwar kameez, dress materials. Inde bheti kodi Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821-4247-386. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು. ಹಬ್ಬದ ಮೆಗಾ ಆಫರ್ ವೆಲ್ಕೋ ಗೋಲ್ಡ್ ಸುತ್ತಲ್ಲಿ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ 50% ರಿಯಾಯಿತಿ, ಜೊತೆಗೆ ಪ್ರತಿ 5,000 rupees ಖರೀದಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಪಡೆಯಿರಿ. ವಿಲ್ಕೋ ಗೋಲ್ಡ್ ಸೋಪ್, ಬೈಚನಳ್ಳಿ, ಕುಶಾಲ್ ನಗರ. ಹೋಟೆಲ್ ಅಮೆಜಾನ್ ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಚೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಬ್ಯಾಂಗ್ಲೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ನಂಗ್ ಫಿಶ್, ಒಂದಾಸ್ ಫಿಶ್, ಪ್ರಾನ್ಸ್, ಕ್ರ್ಯಾಬ್ ಫಿಶ್ ಗಳ ಫುಡ್ ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್, ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821-240-4530 7204769030. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ,
ಎಂದೆಂದಿಗೂ. ಟಾಪ್ ಗೋ ಜಮ್ಜಮ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋಸಾ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೌಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೌಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 9901237678 9342178780. ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಶುಂಠಿಗೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಖಾಲಿ ಇರುವ ವೈದ್ಯ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸುಂಟಿಗೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಗತ್ಯವಿರುವ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಕನ್ನಡ ವೃತ್ತದಲ್ಲಿ ಸಮಾವೇಶಗೊಂಡ ಎಸ್ಡಿಪಿಐ ಕಾರ್ಯಕರ್ತರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ರಕ್ಷಾ ಸಮಿತಿಯ ಕಾರ್ಯವೈಖರಿಯನ್ನು ಖಂಡಿಸಿದರು. ಇದೇ ಸಂದರ್ಭ ಎಸ್ಡಿಪಿಐನ ಜಿಲ್ಲಾ ಸಮಿತಿ ಸದಸ್ಯ ಕೆಎ ಉಸ್ಮಾನ್ ಮಾತನಾಡಿ, ಪಟ್ಟಣದ ಸುತ್ತಮುತ್ತಲಿನ ನಿವಾಸಿಗಳು ಬಹುತೇಕ ಕೂಲಿ ಕಾರ್ಮಿಕರಾಗಿದ್ದು, ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ದೊರಕದೆ ಪರದಾಡುವಂತಾಗಿದೆ. ಖಾಲಿ ಇರುವ ವೈದ್ಯಾಧಿಕಾರಿಗಳ ಹುದ್ದೆಯನ್ನು 15 ದಿನಗಳ ಒಳಗೆ ಭರ್ತಿ ಮಾಡುವಂತೆ ಆಗ್ರಹಿಸಿದರು. ರಕ್ಷಾ ಸಮಿತಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ರಕ್ಷಾ ಸಮಿತಿಗೆ ನೀವು ಇಲ್ಲಿ ಆಸ್ಪತ್ರೆ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದನ್ನ ತಾವುಗಳು ಬೋರ್ಡಲ್ಲಿ ಹಾಕ್ಬೇಕು. ಅದೆಲ್ಲ ಆಸ್ಪತ್ರೆಗಳು ಇದೆ, ಈ ಆಸ್ಪತ್ರೆ ಕಾಣ್ತಾ ಇಲ್ಲ. ಟಿವಿ ಒನ್ ನ್ಯೂಸ್, ಸುಂಟಿಗೊಪ್ಪ. ಎಚ್ ಡಿ ಕೋಟೆಯಿಂದ ಕೊಡಗಿಗೆ ಬೈಕಿನಲ್ಲಿ ಸಾಗಿಸುತ್ತಿದ್ದಂತಹ 4 ಕೆಜಿ ಗಾಂಜಾವನ್ನ ಮಡಿಕೇರಿಯ ವಿಶೇಷ ಅರಣ್ಯ ಸಂಚಾರಿ ದಳದ ಸಿಬ್ಬಂದಿಗಳು ಪತ್ತೆ ಹಚ್ಚಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನ ಪಿರಿಯಾಪಟ್ಟಣ ಪೊಲೀಸರ ವಶಕ್ಕೊಪ್ಪಿಸಿದ್ದಾರೆ. ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ಪ್ರಕರಣವನ್ನ ಪತ್ತೆ ಹಚ್ಚಿರುವ ಮಡಿಕೇರಿ ವಿಶೇಷ ಅರಣ್ಯ ದಳದ ಸಿಬ್ಬಂದಿಗಳು ಇಬ್ಬರು ಆರೋಪಿಗಳ ಸಹಿತ 4 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಎಚ್ ಡಿ ಕೋಟೆಯಿಂದ ಕೊಡಗು ಜಿಲ್ಲೆಗೆ ಬೈಕ್ನಲ್ಲಿ ಗಾಂಜಾ ಸಾಗಿಸುತ್ತಿರುವ ಖಚಿತ ಮಾಹಿತಿ ಪಡೆದ ಅರಣ್ಯ ವಿಶೇಷ ದಳದ ಸಿಬ್ಬಂದಿಗಳು ಪಿರಿಯಾಪಟ್ಟಣ ಪಂಚವಳ್ಳಿ ಬಳಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಎಚ್ ಡಿ ಕೋಟೆಯ ಪ್ರಕಾಶ್ ಮಹದೇವ ಬಂಧಿತ ಆರೋಪಿಗಳಾಗಿದ್ದು, ಮತ್ತೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾನೆ. ಬಂಧಿತರನ್ನ ಪಿರಿಯಾಪಟ್ಟಣ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ. ವಿಶೇಷ ಅರಣ್ಯ ಸಂಚಾರಿ ದಳದ ಎಸ್ಐ ಮಹೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಟಿವಿ ಒನ್ ನ್ಯೂಸ್, ಮಡಿಕೇರಿ. ನ್ಯೂಸ್ ಎಂಡ್ ಮಾಡೋ ಮೊದಲು ಟಿವಿ ಒನ್ ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. Thank you.
ಹೆಡ್ಲೈನ್ಸ್. ಪ್ರತಿಧ್ವನಿಸಿದ ಮರಳು ಜಲ್ಲಿ ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತಾರೀಕು 25ರವರೆಗೆ ಗಡುವು. ತದನಂತರ ಕಾನೂನು ಭಂಗ ಹೋರಾಟಕ್ಕೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಣಯ. ಕುಶಾಲನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಐತಿಹಾಸಿಕ ಗಣಪತಿ ರಥೋತ್ಸವ. ಐತಿಹಾಸಿಕ ರಥೋತ್ಸವಕ್ಕೆ ಶೃಂಗಾರಗೊಂಡ ನಗರ. ಸಹಸ್ರಾರು ಭಕ್ತರು ಸಾಕ್ಷೀಕರಿಸಿದ ದೇವತಾ ಕಾರ್ಯ. ಡೀಸೆಲ್ ದರ ಇಳಿದರೂ ಬಸ್ ಟಿಕೆಟ್ ದರ ಇಳಿಸದ ಕೆಎಸ್ಆರ್ಟಿಸಿ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ತಡೆದು ಮಡಿಕೇರಿ ವಿರಾಜಪೇಟೆಯಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯ ಸರ್ಕಾರದ ಆಡಳಿತ ಖಂಡಿಸಿ ಬಿಜೆಪಿ ನಾಯಕರು. ಬಿಜೆಪಿ ಹೇಳಿಕೆಗೆ ಕಾಂಗ್ರೆಸ್ ತಿರುಗೇಟು. ಜನರಿಗೆ ತಪ್ಪು ಸಂದೇಶ ರವಾನಿಸುವಲ್ಲಿ ನಿಸೀಮರು. ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಮಂಜುನಾಥ್ ಕುಮಾರ್ ಲೇವಡಿ. ಮೋದಿ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಿದ ವಾಹನ ಜಾಥಾ. ವಿರಾಜಪೇಟೆ ಬಿಜೆಪಿ ಯುವ ಮೋರ್ಚಾದಿಂದ ನೂತನ ಪ್ರಯೋಗ. ಇಲ್ಲಿಗೆ ಟಿವಿ ಒನ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ ಒನ್. ಇದು ನಿಮ್ಮ ಚಾನೆಲ್. ಮಡಿಕೇರಿ ಟಾಪ್ ಗೋ ಜಮ್ಜಮ್ ಬಿಎಂ ರೋಡ್ ಕುಶಾಲ್ ನಗರ್ ಕರ್ನಾಟಕ. ವೋಕ್ಸ್ ವ್ಯಾಗನ್ ಶೋರೂಮ್ ಮಡಿಕೇರಿ. ವೋಕ್ಸ್ ವ್ಯಾಗನ್ ದಸ್ ಆಟೋ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ ಗೋರಿಗಪ್ಪ. ಮುಳಿಯ ಜುವೆಲ್ಸ್ ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ಮಡಿಕೇರಿ. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. ಶ್ರೀದೇವಿ ಅರ್ತ್ ಮೂವರ್ಸ್ ಮಡಿಕೇರಿ. ಹೋಟೆಲ್ ಅಮೆಜಾನ್ ಇಲ್ವಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್.